ಬಸವಯ್ಯ ಅಂತೇಳಿ, ಸುಲ್ಕೆರೆ ಕೆಂಗೇರಿ ಹೋಳಿ ಬೆಂಗಳೂರು ದಕ್ಷಿಣ ತಾಲೂಕು. ನಾನು 1969 ಇಸ್ವಿಯಿಂದ ಸತತವಾಗಿ ಈ ಜಾತ್ರೆಗೆ ನಾನು ಬರುವಂಥ ಅಭ್ಯಾಸ ಬಳಸ್ಕೊಂಬಂದಿದ್ದೀನಿ. ಆದರೆ ಅಲ್ಲಿಂದ ಇಲ್ಲಿವರೆಗೂ ವರ್ಷ ನಮ್ಮ ಜಾತ್ರೆ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದ್ದಿದೆ. ಅದರಲ್ಲೂ ಈ ವರ್ಷ ಸಾಮಾನ್ಯವಾಗಿ ಆಲೇ 7-8 ವರ್ಷದಿಂದ ಇಷ್ಟು ಜನಸಂಖ್ಯೆ ಕೂಡಿರಲಿಲ್ಲ. ದನಗಳಿಗೆ ಅನುಕೂಲ ಆಗಲಿ ಅಂತ ಯಾವುದೇ ಕಂದಾಯ ಆಗಲಿ ಮತ್ತೊಂದಾಗಲಿ ಯಾವುದೇ ಸಹ ಸ್ವಾಮೀಜಿಯವರಿಲ್ಲ. ನೀರಿನ ವ್ಯವಸ್ಥೆ ಆಗ್ಬೋದು, ಕರೆಂಟಿಂದಾಗ್ಬೋದು, ಅವ್ರಿಗೆ ಶಾಮ್ಯಾನ ಸಹ ಒದಿಸ್ಕೊಡುವಂಥ ಪದ್ಧತಿ ಈಗಿನ ಶ್ರೀಗಳು ಮಾಡಿದ್ದಾರೆ. ಹಿಂದೆ ಅನೇಕ ಎಲ್ಲ ಕೆರೆ ಕುಂಡಗಳಿಂದ ಬಾವಿಲಿ ನೀರು ತರಿಸಿ ಸ್ವಾಮೀಜಿ ಹಿಂದೆ 1900 ಸಹ ಈ ಕೆಲಸ ನಡ್ಕೊಂಡು ಬಂದಿದ್ದಾರೆ. ಅನ್ನದಾಸೋಹ, ವಿದ್ಯಾದಾಸೋಹ ಎಲ್ಲ 10,000 ಜನ ವಿದ್ಯಾರ್ಥಿಗಳು ಇಲ್ಲಿ ದಿನನಿತ್ಯ ನಡೀತಾ ಇದೆ. ಅದರಲ್ಲೂ ಸಾರ್ವಜನಿಕರು ಬೇರೆ, ಅವರು ಒಂದು 5,000-6,000 ಜನ ಪಬ್ಲಿಕ್ಕು ಇದ್ದೇ ಇರ್ತದೆ. ಅಂಥವ್ರಿಗೆ ಪ್ರತಿಯೊಂದು ರೂಮ್ ಆಗ್ಬೋದು, ಮನೆ ಆಗ್ಬೋದು, ಬಂದಂಥ ಬಡವರಿಗೆ ಬಳ್ಳಾರಿ, ಗುಲ್ಬರ್ಗ, ರಾಯಚೂರದಿಂದ ಸಹ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೂ ಸಹ ಮಾಡಿದ್ದಾರೆ. ಆಮೇಲೆ ಹೆಚ್ಚಿನ ರೀತಿಯಾಗಿ ಕೃಷಿ ಮತ್ತು ವ್ಯವಸಾಯ ಇಲ್ಲಿಗೆ 58 ವರ್ಷದಿಂದ ಬುದ್ಧಿರು ನಡೆಸ್ಕೊಂಬರ್ತಾ ಇದ್ದಾರೆ. ಈಗ ನಾಳೆ ಮುಂದಿನ ದಿನಗಳಲ್ಲಿ ಅವರಿಗೆ 50ನೇ ವರ್ಷದ ರಜತ ಮಹೋತ್ಸವ ಸಾರಿ ಎಕ್ಸಿಬಿಷನ್ ಕೃಷಿ ಮತ್ತು ವ್ಯವಸಾಯದ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಕೈಗಾರಿಕೆ ಆಗ್ಬೋದು, ವ್ಯವಸಾಯದಾಗ್ಬೋದು, PWD ಆಗ್ಬೋದು, ಅರಣ್ಯ ಇಲಾಖೆ ಪ್ರತಿಯೊಂದು ಸಾರ್ವಜನಿಕ ರೈತರುಗಳಿಗೆ ಒಳ್ಳೆಯದಾಗಲಿ ಅಂತ ಬುದ್ಧಿರು ಸತತವಾಗಿ 60 ವರ್ಷದ ಈ ಕಾರ್ಯಕ್ರಮ ನಡೆಸ್ಕೊಂಬರ್ತಾ ಇದ್ದಾರೆ. ಈಗಲೂ ಸಹ ಆದರೆ ಇಂದಿನ ಹೆಚ್ಚಿನ ರೀತಿಯಲ್ಲಿ ನಾವು ಈಗ ಚಂದ ಏನೋ ಉಸ್ತಿ ಮಾಡ್ತಾಯಿಲ್ಲ, ಫ್ರೀಯಾಗಿ ರೈತರುಗಳು ಒಳ್ಳೆಯದಾಗಲಿ ಅಂತ ನಾಟಕ ಮತ್ತು ಹಳೆ ಪದ್ಧತಿಯನ್ನು ಬಿಡದೇ ದಿನನಿತ್ಯ ಕಾರ್ಯಕ್ರಮ 15 ದಿವಸ ಜಾತ್ರೆ ಬಂದಂಥ ರೈತರುಗಳಿಗಾಗ್ಬೋದು, ವಿದ್ಯಾರ್ಥಿಗಳಿಗಾಗ್ಬೋದು, ವಿದ್ಯಾರ್ಥಿಗಳಿಗೆ ಈ ಸಮಾಜದಲ್ಲಿ 30,000 ಜನ ಆಗ್ತಾರೆ. ಈ 10,000 ಹಳೆ ವಿದ್ಯಾರ್ಥಿಗಳು, ಅದ ಜೊತೆಗೆ ಮಧ್ಯಾಹ್ನ ಒಂದು ಊಟ, ಸಾಯಂಕಾಲ ಒಂದು ಊಟ, ಒಟ್ಟು 30,000 ಜನಕ್ಕೆ ಊಟ ದಿನನಿತ್ಯ ಕಾರ್ಯಕ್ರಮದ. ಅದಲ್ಲದೆ 5,000 ಜನ ಬೇರೆ ದಿನಗಳಲ್ಲಿ ಬರ್ತಾರೆ. ಈಗ ಜಾತ್ರೆ ಟೈಮಲ್ಲಿ ಲಕ್ಷೋಪಲಕ್ಷ ಜನ ಬರ್ತಾಯಿರ್ತಾರೆ. ಅದರಲ್ಲೂ ತೇರಾಗ್ಬೋದು, ಬೆಳ್ಳಿ ಪಾಲಿಕೆಯಲ್ಲಿ ಹೇಳ್ಬೋದು, ಲಕ್ಷಗಟ್ಟಲೆ ಜನ ಬಂದು ಪ್ರಸಾದ ಸ್ವೀಕರಿಸ್ಕೊಂಡು ಒಳ್ಳೆಯ ಕೆಲಸ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಇಂತಹ ಕಾರ್ಯಕ್ರಮ ಯಾರೂ ಮಾಡೋಕ್ಕಲ್ಲ, ಯಾವ ಮಂತ್ರಿ ಮಾಡೋಕ್ಕಲ್ಲ, ಯಾವ ರಾಜ್ಯ ಸರ್ಕಾರನೂ ಮಾಡೋಕ್ಕಲ್ಲ. ಅಂಥ ಸರ್ಮ ಶಿವಕುಮಾರ ಸ್ವಾಮಿಗಳವರು ನಡೆಸ್ಕೊಂಬಂದಿದ್ದಾರೆ. ಅದೇ ರೀತಿಯಾಗಿ ಈಗಿರೋ ಸಿದ್ಧಲಿಂಗ ಶ್ರೀಗಳು ಸಹ ಅದನ್ನೇ ಏನು ಜಾರಿ ಮಾಡ್ಕೊಂಬಂದಿದ್ರು ಅದನ್ನೇ ಅನುಸರಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ವ್ಯವಸಾಯದ್ದಾಗ್ಬೋದು, ಮತ್ತೊಂದಾಗ್ಬೋದು, ಹಾಸ್ಪಿಟ್ಲ್ಗಳು ಬೇಕು. ಇದು ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೋದು. ಮತ್ತು ನಮ್ಮ ಸ್ವಾಮೀಜಿಯವರು ಶಕ್ತಿ ಮೀರಿ ಮಾಡಿದ್ದಾರೆ. ಅದಕ್ಕೆ ಸರ್ಕಾರದ ವತಿಯಿಂದ ಇನ್ನೂ ಮಾಡಿಕೊಟ್ರೆ ಇದು ವ್ಯವಸಾಯ ಮತ್ತು ಕೃಷಿಗೆ ಒಳ್ಳೆಯ ಅನುಕೂಲ ಆಗ್ತದೆ. ಇದರಿಂದ ಬಳ್ಳಾರಿ, ರಾಯಚೂರು, ಮಂಡ್ಯ, ಮದ್ದೂರು ಈ ಕಡೆಯಿಂದ ಅನೇಕ ಜನ ರೈತರುಗಳು ಬಂದು ಒಳ್ಳೊಳ್ಳೆ ಊರುಗಳನ್ನ ಹೊಡ್ಕಿದ್ರೆ ಅವ್ರಿಗೆ ಯಾವುದೇ ತರಹ ವಸೂಲಿ ಮಾಡ್ತಾಯಿಲ್ಲ. ಅವ್ರಿಗೆ ಆದಂಥ ಒಂದು ಬಹುಮಾನ ಚೆನ್ನಾಗಿ ಯಾರು ಚೆನ್ನಾಗಿ ಸಾಕಿ ಸಲುವಿ ಮಾಡಿದ್ದಾರೋ ಅವ್ರಿಗೆಲ್ಲ ಸಹ ಬಹುಮಾನ ಇವತ್ತು ವಿತರಣೆ ಆಗ್ತದೆ. ಡಾಕ್ಟ್ರುಗಳು ಬಂದು ಒಳ್ಳೆ ಬಿತ್ತನೆ ಊರುಗಳಿಗೆ ಮತ್ತು ಎರಡಲ್ಲೂ ಒಂದಲ್ಲಿ ಹಾಕಿರೋರಿಗೆಲ್ಲ ಬಹುಮಾನವನ್ನು ಸಾಯಂಕಾಲ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡ್ತಾರೆ. ಹೆಚ್ಚಿನ ರೀತಿಯಲ್ಲಿ ಅವ್ರು ಹೇಳಿದ ಹಾಗೆ ಈಗ ವಿದ್ಯಾಭ್ಯಾಸ ಕಮ್ಮಿ ಆದರೂ ರೈತರುಗಳೆಲ್ಲ ಬೇರೆ ಬೇರೆ ಕಡೆ ಇರೋದ್ರಿಂದ ಅವ್ರಿಗೆ ಉತ್ತೇಜನವಾಗಿ ನಮ್ಮ ಮಠದಿಂದ ಪ್ರತಿಯೊಂದು ಹುಲ್ಲಾಗ್ಬೋದು, ನೀರಿಂದ ಆಗ್ಬೋದು, ಕರೆಂಟಿಂದ ಆಗ್ಬೋದು, ಊಟದ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ಸ್ವಾಮೀಜಿಯವರು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಈ ಮಠದ ಬಗ್ಗೆ ಎಷ್ಟು ಆಭಾರಿಯಾಗಿ ಹೇಳಿದ್ರು ತಪ್ಪಾಗಲಾರ್ದಂಥ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ತಮ್ಮನಿಗೂ ಒಂದು ಎರಡು ಮಾತು ಮುಗಿಸ್ತೇನೆ. ಬಸವಯ್ಯ ಅಂತೇಳಿ, ಸುಲ್ಕೆರೆ, ಕೆಂಗೇರಿ ಹೋಳಿ, ಬೆಂಗಳೂರು ದಕ್ಷಿಣ ತಾಲೂಕು.